ಎಸ್ ವೀಕ್ಷಕರ 17 ಶಾಸಕರಲ್ಲಿ ಯಾರು ಕಾಂಗ್ರೆಸ್ಗೆ ಹೋಗ್ತಾರೋ ಗೊತ್ತಿಲ್ಲ. ನಾನಂತೂ ಬಿಜೆಪಿ ಬಿಟ್ಟು ಹೋಗೋದಿಲ್ಲ. ಡಿ ಕೆ ಶಿವಕುಮಾರ್ ಬೆಂಗಳೂರಿನ ಸಚಿವರು, ಹೀಗಾಗಿ ಅವ್ರನ್ನ ಭೇಟಿಯಾಗಿದ್ದೇನೆ. ರಾಜಕೀಯ ನಿವೃತ್ತಿ ಪಡೆದ್ರೂ ಪರವಾಗಿಲ್ಲ, ಬಿಜೆಪಿ ಬಿಟ್ಟು ಹೋಗಲ್ಲ ಅಂತ ಮಾಜಿ ಸಚಿವ ಮುನಿರತ್ನ ಹೇಳಿದ್ದಾರೆ. ರಾಜಕೀಯ ಸಂಬಂಧ ಡಿ ಕೆ ಶಿವಕುಮಾರ್ ಜೊತೆ ಸಂಬಂಧವನ್ನು ಉಳಿಸ್ಕೊಂಡಿಲ್ಲ, ಬೆಂಗಳೂರು ಸಚಿವರಾಗಿರೋ ಹಿನ್ನೆಲೆ ಅವರನ್ನ ಭೇಟಿಯಾಗಿದ್ದೇನೆ ಎಂದರು. ಅಲ್ಲದೆ ಯಾರಾದರೂ ಡಿ ಕೆ ಶಿವಕುಮಾರ್ ಅವರ ಮನೆ ಬಾಗಿಲಿಗೆ ಹಿಂಬಾಗಿಲಿನಿಂದ ಹೋಗಿದ್ರಾ ಅಥವಾ ಬುರ್ಕಾ ಹಾಕೊಂಡು ಹೋಗಿದ್ರಾ ಅಂತ ಪ್ರಶ್ನಿಸಿದರು. ಅಲ್ಲದೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀವಿ ಅಂದರೆ ಜೈಲಿಗೆ ಹೋಗಲು ಸಿದ್ಧ, ನನಗೆ ಆರ್ ಆರ್ ನಗರ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಡಿ ಕೆ ಶಿವಕುಮಾರ್ ನನ್ನ ಬೇಕಾದ್ರೆ ಜೈಲಿಗೆ ಕಳಿಸ್ಲಿ, ನನ್ನ ಜೈಲಿನಲ್ಲಿಟ್ಟು ನನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಆರ್ ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರು. ಇಲ್ಲಿ ಅಚ್ಚರಿಯ ಸ್ಟೇಟ್ಮೆಂಟ್ಗಳು, ನನಗೆ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಅನ್ನೋದೊಂದು ಇಂಪಾರ್ಟೆಂಟ್ ಪಾಯಿಂಟು, ಅದಕ್ಕೋಸ್ಕರ ಬೇಕಾದ್ರೆ ನಾನು ಜೈಲಿಗೆ ಹಾಕಲಿ ಆದರೆ ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಲಿ. ಇದು ಅಚ್ಚರಿಯ ಸ್ಟೇಟ್ಮೆಂಟ್ ಮುನಿರತ್ನ ಅವರ ಬಾಯಲ್ಲಿ. ಮತ್ತೊಂದು ಕಡೆ ಕರ್ನಾಟಕ ಟಿವಿ ಮೊದಲ ಬಾರಿಗೆ ಸುದ್ದಿಯನ್ನು ಸ್ಫೋಟ ಮಾಡಿತ್ತು, ಕತ್ತು ಬೇಕಾದ್ರೆ ಕುಯ್ ಕತ್ತಿನ ನಾನು ಕಾಂಗ್ರೆಸ್ಸಿಗೆ ಮತ್ತೆ ಹೋಗಲ್ಲ ಅಂತ. ಇದೀಗ ಸ್ವತಃ ಮುನಿರತ್ನ ಅವರೇ ಅಧಿಕೃತವಾಗಿ ಪ್ರೆಸ್ ಮೀಟನ್ನು ಮಾಡಿ ಹೇಳಿದ್ದಾರೆ. ಆದರೆ ಅವರು ಬೆಂಗಳೂರು ಉಸ್ತುವಾರಿ ಸಚಿವರು, ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಅದಕ್ಕಾಗಿ ನಾನು ಅವ್ರನ್ನ ಭೇಟಿ ಹಾಕಿ ಹೋಗಿದ್ದೆ, ಕದ್ದು ಮುಚ್ಚೇನವ್ರು ಭೇಟಿ ಹಾಕಿ ಹೋಗಿದ್ನ ಅಥವಾ ಬುರ್ಕಾ ಹಾಕೊಂಡು ಹೋಗಿದ್ನ ಅಥವಾ ಹಿಂಬಾಗಿಲಿನಿಂದ ಹೋಗಿದ್ನ, ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಅದಕ್ಕೆ ನಾನು ಭೇಟಿ ಮಾಡೋಕೆ ಹೋಗಿದ್ದೆ. ರಾಜಕೀಯದ ಹೊರತಾಗಿ ಅಂದರೆ ಇಲ್ಲಿ ಒಬ್ಬ ಶಾಸಕ, ಒಬ್ಬ ಉಪಮುಖ್ಯಮಂತ್ರಿ ಅಥವಾ ಒಬ್ಬ ಸಚಿವ ಅಷ್ಟೇ ಸಂಬಂಧ, ಅದು ಬಿಟ್ಬಿಟ್ಟು ಯಾವುದೇ ಪರ್ಸನಲ್ ಇಲ್ಲ, ರಾಜಕೀಯವಾಗಿ ಯಾವುದೇ ಸಂಬಂಧ ಉಳ್ಕೊಂಡಿಲ್ಲ ಅಂತ ಹೇಳಿದರೆ ಒಟ್ಟಿನಲ್ಲಿ ವಲಸಿಗರು ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ರೆಕ್ಕೆ ಪುಕ್ಕ ಮತ್ತಷ್ಟು ಬಲಿಯುವ ಹೊತ್ತಲ್ಲೇ ಮುನಿರತ್ನ ರೆಕ್ಕೆಗೆ ಬ್ರೇಕ್ ಹಾಕಿದ್ದಾರೆ. ಅವ್ರ ವಿಚಾರದಲ್ಲಿ ರೆಕ್ಕೆಯನ್ನು ಕತ್ತರಿಸಿ ನಾನು ಯಾವ ಕಾರಣಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ.